ಬಿಜೆಪಿಯಲ್ಲಿ ಅಸಮಾಧಾನ ಇರೋದು ಕನ್ಫರ್ಮ್ ಆಯ್ತಾ? ವಿಜೇಂದ್ರ ವಿರುದ್ಧ ಸಿಡಿದೆದ್ದವರಿಗೆ ಬಿಜೆಪಿ ಶಾಕ್ ಎದುರಾಗಿದೆ. ಈಗ ನೋಡಿ, ಈಗ ಬಿಜೆಪಿ ಮನೆಯೊಂದು ಮೂರು ಬಾಗಿಲು, ಅದು ಬಾಗಿಲುಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕನ್ಫರ್ಮ್ ಆಯ್ತಾ ಅನ್ನೋದು ಈ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ. ವಿಜೇಂದ್ರ ವಿರುದ್ಧ ಏನೀಗ ಬಂಡಾಯ ಸಾರಿದ್ದಾರೆ, ಅವರಿಗೆ ಶಾಕ್ ಎದುರಾಗಿದೆ. ಬೈ ಎಲೆಕ್ಷನ್ಗೆ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಬಿಜೆಪಿ ರಿಲೀಸ್ ಮಾಡಿದೆ. 40 ಜನ ನಾಯಕರಿಗೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಕ್ಯಾಂಪೇನರ್ಗಳ ವಿಚಾರದಲ್ಲಿ ರೆಬಲ್ಸ್ ನಾಯಕರನ್ನು ಬಿಜೆಪಿಯಲ್ಲಿ ಕೈಬಿಟ್ಟಿದೆ. ಯತ್ನಾಳ್ ಇಲ್ಲ, ಪ್ರತಾಪ್ ಸಿಂಹ ಇಲ್ಲ, ಕುಮಾರ ಬಂಗಾರಪ್ಪ ಇಲ್ಲ, ರಮೇಶ್ ಜಾರಕಿಹೊಳಿ ಇಲ್ಲ, ಕೋ ಕೊಟ್ಟಿದ್ದಾರೆ ಅವ್ರಿಗೆ. ಲಿಂಬಾವಳಿ ಇಲ್ಲ, ಜಿ ಎಂ ಸಿದ್ದೇಶ್ವರ್ ಹೆಸರು ಕೂಡ ಕೋ ಕೊಟ್ಟಿದೆ ಹೈಕಮಾಂಡ್. ರಾಜ್ಯಾಧ್ಯಕ್ಷರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ದೂರ ಇಟ್ರ ಹೈಕಮಾಂಡ್ ಹೌದು ಅಂತ ಹೇಳ್ತಾ ಇದೆ ಈ ಲಿಸ್ಟು. ಬಿಜೆಪಿಯಲ್ಲಿ ಅಸಮಾಧಾನ ಇರೋದು ಈ ಮೂಲಕ ಕನ್ಫರ್ಮ್ ಆಗ್ತಾ ಇದೆ. ಯತ್ನಾಳ್ ಇಲ್ಲ, ಫೈರ್ ಬ್ರ್ಯಾಂಡ್ ರೀ, ಹಿಂದೂ ಹುಲಿ ಅಂತ ಹೇಳ್ತಾರೆ, ಅವ್ರದೇ ಹೆಸರಿಲ್ಲ. ಪ್ರತಾಪ್ ಸಿಂಹ ಅವರೇ ಹಳೆ ಮೈಸೂರು ಭಾಗದಲ್ಲಿ ಅವ್ರದೇ ವರ್ತಿಸಿದೆ, ಅವ್ರದ್ದು ಹೆಸರಿಲ್ಲ, ಅವ್ರದಿರಬೇಕಾಗಿತ್ತು. ಕುಮಾರ ಬಂಗಾರಪ್ಪ ಇಲ್ಲ, ಲಿಂಬಾವಳಿ, ಜಿ ಎಂ ಸಿದ್ದೇಶ್ವರ್, ಒಂದು ಮೂರ್ನಾಲ್ಕು ಜನ ಬಿಟ್ಬಿಡಿ ಹೋಗಲಿ, ಅದರಲ್ಲೂ ಒಂದು ಮೂರ್ನಾಲ್ಕು ಜನರ ಹೆಸರು ಇರಲೇಬೇಕಾಗಿತ್ತು. ಆದರೆ ಈಗ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹೈಕಮಾಂಡ್. ಅದರಲ್ಲಿ ವಿಜೇಂದ್ರ ವಿರುದ್ಧ ತೊಡೆತಟ್ಟಿದ್ದ, ರಹಸ್ಯ ಸಭೆ ಮಾಡಿದ್ದ ಆ ನಾಯಕರ ಹೆಸರೇ ಇಲ್ಲ. ಅಂದರೆ ಇಲ್ಲಿ ವಿಜೇಂದ್ರ ಅವರು ಸೇಡು ತೀರಿಸಿಕೊಂಡ್ರ ಈ ಮೂಲಕ, ನಿನ್ನೆ ಹೇಳಿದ್ರು ಅವರು, ಅವ್ರಿಗೆ ಬೇರೆದೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಅವರು. ನೋಡಿ, ಲಿಸ್ಟ್ ನೋಡ್ತಾ ಇದ್ದೀವಿ, ಯಡಿಯೂರಪ್ಪನವರು ಹೆಸರು ಮೊದಲಿದೆ, ಆಮೇಲೆ ನೋಡ್ತಾ ಇದ್ದೀವಿ ಸಿ ಟಿ ರವಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಪಾಟೀಲ್ ಆಗಿರ್ಬೋದು, ನೋಡಿ ಎಲ್ಲ ಹೆಸರಿದೆ, ರವಿಕುಮಾರು, ಎನ್ ರವಿಕುಮಾರದು. ಆದರೆ ಈ ಪಟ್ಟಿಯಲ್ಲಿ ಅಸಮಾಧಾನಿತ ಅಥವಾ ಬಂಡಾಯ ಸಾರಿದಂತಹ ಬಿಜೆಪಿ ನಾಯಕರ ವಿಜೇಂದ್ರ ವಿರೋಧಿ ಬಣ್ಣದ ಒಬ್ಬ ನಾಯಕನ ಹೆಸರು ಕೂಡ ಇದರಲ್ಲಿಲ್ಲ. ಅಂದರೆ ಕನ್ಫರ್ಮ್ ಆಯಿತು, ಬಿಜೆಪಿಯಲ್ಲಿ ಆ ಬೇಗುದ ಏನಿದೆ ಅದಿನ್ನೂ ಜೀವಂತವಾಗಿದೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ನೋಡ್ತಾ ಇರಿ. ಈಗ ಲಿಸ್ಟಲ್ಲಿ ಹೆಸರಿಲ್ವಲ್ಲ ಇವ್ರದ್ದು, ಸುಮ್ಮನೆ ಕೂತ್ಬಿಡ್ತಾರ ರಮೇಶ್ ಜಾರಕಿಹೊಳಿ? ವಿಜೇಂದ್ರ ಅವರು ಅಧ್ಯಕ್ಷರಾಗಿರೋರಿಗೂ ನಾನು ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ರು ಅವರು, ಯತ್ನಾಳದು ಅದೇ ಕತೆ. ಹಾಗಾಗಿನೇ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಸೇರಿಕೊಂಡು ತಮ್ಮ ವಿರುದ್ಧ ಯಾರು ಧ್ವನಿ ಎತ್ತಿದ್ದಾರೋ ಅವರ ಹುಟ್ಟಡಗಿಸ್ಬೇಕು, ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೈಕಮಾಂಡ್ಗೆ ಅವರು ಹೇಳಿದ್ದಾರೆ, ದೂರು ಕೊಟ್ಟಿದ್ದಾರೆ. ಅವರು ಡೆಲ್ಲಿಗೆ ಹೋದಾಗ ಇವ್ರಿಗೆ ಪಾಠ ಕಲಿಸಲೇಬೇಕು, ಇಲ್ಲದಿದ್ದರೆ ನಮ್ಮ ವಿರುದ್ಧ ಮಾತನಾಡ್ತಾರೆ, ಇದು ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ, ಮುಜುಗರ ಕೀಳಾಗುತ್ತೆ ಪಕ್ಷಕ್ಕೆ. ಹಾಗಾಗಿ ಒಂದು ರೀತಿ ಬಿಸಿ ಮುಟ್ಸಿ ಅಂತ ಹೇಳಿದ್ದಾರೆ ಅವರಿಗೆ ಸೂಕ್ಷ್ಮವಾಗಿ. ಹಾಗಾಗಿ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ನೋಡಿದ್ರೆ ಘಟಾನುಘಟಿ ಬಿಜೆಪಿ ನಾಯಕರು ಹೆಸರೇ ಇಲ್ಲ. ರಮೇಶ್ ಜಾರಕಿಹೊಳಿ ಇರಬೇಕಾಗಿತ್ತು, ಯತ್ನಾಳ್ದು, ಪ್ರತಾಪ್ ಸಿಂಹ ಹೋಗಲಿ, ಹಳೆ ಮೈಸೂರು ಭಾಗದವರು, ಒಕ್ಕಲಿಗ ನಾಯಕ, ಆ ಮತಗಳು ಅವ್ರದ್ದಾದರೂ ಇರಬೇಕಾಗಿತ್ತಲ್ವಾ? ಲಿಂಬಾವಳಿ ಸೀನಿಯರ್ ಲೀಡರ್, ಅವ್ರದ್ದು ಇಲ್ಲ. ನೋಡಿ, ಈಗ ವಿಜೇಂದ್ರ ಅವರ ಕೈ ಇಲ್ಲಿ ಮೇಲಾಗಿದೆ. ನೀವೇನೇ ಮಾಡ್ಕೊಳ್ಳಿ, ನಾವೆಲ್ಲಿ ನಿಮ್ಮನ್ನು ಹತ್ತಿಕ್ಕಬೇಕೋ, ನಿಮ್ಮ ಬಾಯಿ ಮುಚ್ಚಿಸ್ಬೇಕೋ ಅಲ್ಲಿ ನಾವು ಬಾಯಿ ಮುಚ್ಚಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಈಗ ಬಂಡಾಯ ಸಾರಿರುವಂತಹ ಆ ನಾಯಕರು ಸುಮ್ಮನೆ ಇರ್ತಾರಾ? ಇನ್ನೂ ಜಾಸ್ತಿ ಆಗುತ್ತೆ ಅವರ ಅಸಮಾಧಾನ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ನೋಡ್ತಾ ಇದ್ದೀವಿ ಪಟ್ಟಿಯನ್ನು, ಯಾರ್ಯಾರೆಲ್ಲ ತೊಡೆ ತಟ್ಟಿದ್ದಾರೋ ವಿಜೇಂದ್ರ ವಿರುದ್ಧ ಅವ್ರ ಯಾರ ಹೆಸರು ಇಲ್ಲ. ಅಂದರೆ ಇಲ್ಲಿ ಈ ಲಿಸ್ಟ್ ನೋಡಿದ್ರೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರ, ನನ್ನ ವಿರುದ್ಧ ಯಾರು ಧ್ವನಿ ಎತ್ತಿದ್ದಾರೋ ಅವರಿಗೆ ಪಕ್ಷದಲ್ಲಿ ಬೆಲೆ ಇಲ್ಲ ಅನ್ನುವಂಥ ಒಂದು ಸಂದೇಶ ಕಳಿಸಿದ್ದಾರ? ಆ ಗುಂಪು ಇದರಿಂದ ಸುಮ್ಮನೆ ಆಗುತ್ತಾ, ಇನ್ನೂ ಕೆರಳುತ್ತಾ ಅಂದು? ಪ್ರಭು, ಬಿಜೆಪಿಯಲ್ಲಿ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸ್ಟಾರ್ ಪ್ರಚಾರಕರನ್ನು ನೇಮಕ ಮಾಡಲಾಗಿದೆ. ಈ ವೇಳೆಯಲ್ಲೂ ಕೂಡ ಪಕ್ಷದೊಳಗಿನ ಭಿನ್ನಮತದ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಅಂದರೆ ಸ್ಟಾರ್ ಪ್ರಚಾರಕರಾಗಿ ಗುರುತು ಮಾಡಿರುವಂತಹ ಪಟ್ಟಿಯಲ್ಲಿ ಬಿಜೆಪಿಯ ಬಂಡಾಯದ ಬಾವುಟವನ್ನು ಹಾರಿಸಿದಂತಹ ಬಸವನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಇನ್ನೂ ಕೆಲವು ನಾಯಕರುಗಳ ಹೆಸರನ್ನ ಕೈಬಿಡಲಾಗಿದೆ. ಮೂಲತಃ ಆಯಾ ವ್ಯಕ್ತಿಗಳು, ಅಂದ್ರೆ ಯಾರನ್ನ ಈಗ ಭಿನ್ನಮತೀಯರೆಂದು ಗುರುತಿಸಿಕೊಂಡು ಅಥವಾ ಪಕ್ಷದಲ್ಲಿ ಅವರನ್ನ. ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ, ಮದುವೆ ವಿಳಂಬ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ,
ಶತ್ರುಬಾಧೆ, ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ. ಅವರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಒಳಗಿನ ತಂಡಗಳು ಅಣಿಯಾಗ್ತಿದೆಯೋ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗಳೇ ಪಕ್ಷಗಳಲ್ಲಿ ಸಮುದಾಯ ಕೇಂದ್ರೀಕೃತ ಲೆಕ್ಕಾಚಾರವನ್ನು ಗಮನಿಸಿದಾಗ ಅಂತವರಿಗೆ ಪ್ರಾತಿನಿಧ್ಯ ಕೊಡುವಂತಹ ಜಾಗಗಳಲ್ಲೂ ಕೂಡ ಅವರನ್ನ ಪ್ರಚಾರಕರಾಗಿ ಗುರುತಿಸಿಕೊಳ್ಳದೇ ಇರುವುದು ಪಕ್ಷದೊಳಗೆ ಮತ್ತೊಂದು ಸುತ್ತಿನ ಅಸಮಾಧಾನಕ್ಕೆ ಕಾರಣವಾಗಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಡಿಯೂರಪ್ಪ ಅವರನ್ನ ಒಳಗೊಂಡಂತೆ ರಚನೆ ಮಾಡಿರುವಂತಹ ಪ್ರಮುಖರ ಪಟ್ಟಿಯಲ್ಲಿ ಈ ನಾಯಕರುಗಳ ಹೆಸರುಗಳನ್ನು ಕೈಬಿಡಲಾಗಿದೆ. ಕ್ಷೇತ್ರವಾರ ನೋಡಿದಾಗ ಆಯಾ ಸಮುದಾಯಗಳ ಪ್ರಾಬಲ್ಯದಲ್ಲಿ ಈ ನಾಯಕರುಗಳ ಉಪಸ್ಥಿತಿ ಇದ್ದರೆ ಮತ್ತಷ್ಟು ಶಕ್ತಿ ಸಿಕ್ತಿತ್ತು ಅನ್ನುವಂಥದ್ದು ಸ್ಥಳೀಯ ನಾಯಕರುಗಳ ಮಾತು. ಹಾಗೆ ಬಿಜೆಪಿ ವಲಯದಲ್ಲೂ ಕೂಡ ಇಂಥದ್ದೊಂದು ಮಾತು ಕೇಳಿಬರ್ತಾ ಇದೆ. ಒಟ್ಟಾರೆ ಪ್ರಚಾರಕರ ಪಟ್ಟಿಯಲ್ಲಿ ಈ ಬದಲಾವಣೆ ಮಾಡಿರುವುದು ನಿಜಕ್ಕೂ ಪಕ್ಷದ ಒಳಗೆ ಮತ್ತೊಂದು ಸುತ್ತಿನ ಅಸಮಾಧಾನ ಭುಗಿಲೇಳೋದಕ್ಕೆ ಕಾರಣ ಕೂಡ ಆಗಬಹುದು ಅನ್ನುವಂಥ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಂದ್ರೆ ರಾಕೇಶ್, ಇದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ ಈಗ ಹೈಕಮಾಂಡ್ಗೆ ಹೇಳಿ ಈ ರೀತಿ ಪಕ್ಷಕ್ಕೆ ಮುಜುಗರವನ್ನು ಮಾಡ್ತಿದ್ದಾರೆ, ಹೀಗೆ ಆದರೆ ಅವ್ರಿಗೆ ಪಾಠ ಕಲಿಸೋಕ್ಕಾಗೋದಿಲ್ಲ, ಈ ರೀತಿ ಹೇಳಿನೇ ಮಾಡಿಸಿರ್ಬೋದು ಅಂತ ಅನಿಸ್ತಾ ಇದೆ. ನೇರವಾಗಿ ಈ ರೀತಿ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಆದ್ರೆ ಈ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ಬಂದು ಪಕ್ಷದ ಪದಾಧಿಕಾರಿಗಳು ಈ ಪಟ್ಟಿಯನ್ನು ಸಿದ್ಧ ಮಾಡಬೇಕಾಗುತ್ತೆ. ಅಂದ್ರೆ ಯಾರು ಕೋರ್ ಕಮಿಟಿ ಸದಸ್ಯರಿದ್ದಾರೆ ಅವರು ಹಾಗೆ ಚುನಾವಣಾ ಉಸ್ತುವಾರಿ ಹೊತ್ತಿರುವಂತಹ ನಾಯಕರುಗಳು ಮಾಡಬೇಕಾಗುತ್ತೆ. ಅರುಣ್ ಸಿಂಗ್ ಅವರು ಈ ಪತ್ರವನ್ನ ಕೇಂದ್ರ ಚುನಾವಣಾ ಆಯೋಗದ ಅನುಮತಿಗೆ ಕಳಿಸಿರೋದ್ರಿಂದಾಗಿ ಅರುಣ್ ಸಿಂಗ್ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಿರೋದ್ರಿಂದ ಅವರು ಈ ಪಟ್ಟಿಯನ್ನ ಸಿದ್ಧ ಮಾಡಿ ಕಳಿಸಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ. ಒಟ್ಟಲ್ಲಿ ಅಧ್ಯಕ್ಷರ ಗಮನಕ್ಕೆ ಬಾರದೆ ಈ ರೀತಿ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ವಿರುದ್ಧ ಮಾತನಾಡುತ್ತಿರುವವರ ಧ್ವನಿಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದರ ಭಾಗವಾಗಿ ಅಧ್ಯಕ್ಷರು ಈ ರೀತಿ ಅವರನ್ನ ಹೊರಗಿಟ್ಟು ಮುನ್ನಡೆಯುವಂತಹ ಪ್ರಕ್ರಿಯೆಯನ್ನು ಮಾಡಿರಬಹುದು, ಅಥವಾ ಉಳಿದವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡುವುದರ ಭಾಗವಾಗಿ ಈ ರೀತಿ ಅವರನ್ನ ಹೊರಗಿಡುವಂತಹ ಪ್ರಕ್ರಿಯೆ ಕೂಡ ಮಾಡಿರಬಹುದು ಅನ್ನುವಂತಹ ಮಾತು ಕೂಡ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಅದು ಪದೇ ಪದೇ ಪ್ರೂವ್ ಆಗ್ತಾ ಇದೆ ನೋಡಿ. ಈಗ ಪರೋಕ್ಷವಾಗಿ ನಾವು ಹೇಳೋದಾದ್ರೆ ವಿಜಯೇಂದ್ರ ಅವ್ರ ಕೈ ಮೇಲಾಗಿದೆ ಇಲ್ಲಿ. ನಮ್ಮ ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಅವ್ರಿಗೊಂದು ನಾನು ಪಾಠ ಕಲಿಸ್ತೀನಿ ನೋಡಿ, ಇದು ನನ್ನ ಒಂದು ತಾಕತ್ತು ಅನ್ನುವಂಥದ್ದು ಅವ್ರು ತೋರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರು ಅಂದ್ಕೊಳ್ತಾ ಇರೋದು. ಬಟ್ ಈಗ ಇವ್ರದ್ದು ಭಿನ್ನರ ಬಣ ಇದೆ, ಅದು ಸುಮ್ಮನೆ ಕೂರುವಂಥ ಜಾಯಮಾನವೇ ಅಲ್ಲ. ಈಗ ನೋಡ್ತಾ ಇರಿ ಮತ್ತೆ ಸ್ಟೇಟ್ಮೆಂಟ್ಗಳು, ಯತ್ನಾಳ್ ಮತ್ತು